ಸ್ಪೇಸಿಂದ ಪ್ರತಿ ವರ್ಷ 17,000 ಉಲ್ಕೆಗಳು ಭೂಮಿಗೆ ಬಂದು ಬೀಳ್ತವೆ. ನಮ್ಮ ಅದೃಷ್ಟ ಏನು ಅಂದ್ರೆ ಅವೆಲ್ಲ ನೆಲಕ್ಕೆ ಬೀಳಕ್ಕಿಂತ ಮುಂಚೆನೆ ಸುಟ್ಟು ಬೂದಿ ಆಗ್ಬಿಡ್ತವೆ. ಆದ್ರೆ ಕೆಲವು ಸಲ ಕಲ್ಕಲ್ಲಂಗೆ ಬಂದು ಬಿದ್ದೋಗ್ಬಿಡ್ತವೆ. ಹಂಗೆ 50,000 ವರ್ಷಗಳ ಹಿಂದೆ ಸ್ಪೀಡಾಗಿ ಬಂದು ಬಿದ್ದ ಉಲ್ಕೆ 2 ಕಿಲೋಮೀಟರ್ನಷ್ಟು ಹಳ್ಳ ಮಾಡ್ಬಿಟ್ಟಿದೆ. ವಿಚಿತ್ರ ಏನು ಅಂದ್ರೆ ಈಗಲೂ ಆ ಹಳ್ಳನ್ ನೋಡ್ಬೋದು. ಈ ಹಳ್ಳ ಅಂತೂ ಸಿಕ್ಕಾಪಟ್ಟೆ ಮಿಸ್ಟೀರಿಯಸ್. ಪ್ರತಿದಿನ ಸೈಂಟಿಸ್ಟ್ ಒಂದಲ್ಲ ಒಂದು ಹೊಸದ್ ಕಂಡುಹಿಡಿತವ್ರೆ ಈ ಜಾಗದಲ್ಲಿ. ಆಶ್ಚರ್ಯ ಏನು ಅಂದ್ರೆ ಶ್ರೀರಾಮ ಸ್ವತಃ ಈ ಜಾಗಕ್ಕೆ ಭೇಟಿ ಕೊಟ್ಟಿದ್ರು. ಶ್ರೀರಾಮನ್ಗೂ ಈ ನಿಗೂಢ ಜಾಗಕ್ಕೂ ಇರೋ ಸಂಬಂಧ ಏನು? ಈ ವಿಡಿಯೋದಲ್ಲಿ ಪತ್ತೆ ಹಚ್ಚೋಣ. ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮಹಾರಾಷ್ಟ್ರದ ಲೋನಾರ್ ಲೇಕಲ್ಲಿ ಇದ್ದೀವಿ ನಾವೀಗ. ಇದೊಂದು ಮಿಸ್ಟೀರಿಯಸ್ ಲೇಕು. 50 ವರ್ಷಗಳ ಹಿಂದೆ ಬಿದ್ದಂಥ ಆ ಉಲ್ಕೆ ಇಲ್ಲಿವರೆಗೂ ರಿಸರ್ಚ್ ನಡೀತಾನೆ ಇದೆ. ಆ ಮಿಸ್ಟೀರಿಯಸ್ ಲೇಕನ್ನು ನೋಡೋಕ್ಕೆ ಸಿಕ್ಕಾಪಟ್ಟೆ ಜನ ಹೋಗ್ತಾವ್ರೆ, ನೋಡ್ತಾವ್ರೆ. ದೇವರು, ಈ ಮಿಸ್ಟೀರಿಯಸ್ ಲೇಕ್ ಅಂತೂ ರಿಸರ್ಚ್ ಯಾರ್ಯಾರು ಮಾಡ್ತಾರಲ್ಲ ಅವ್ರನ್ನ ಸಿಕ್ಕಾಪಟ್ಟೆ ಕೆರಳಿಸುತ್ತೆ. ಯಾಕಂದರೆ ಈ ಲೇಕು ಪುರಾಣಗಳಲ್ಲೂ ಸಹ ಉಲ್ಲೇಖವಿದೆ. ಋಗ್ವೇದ, ಸ್ಕಂದ ಪುರಾಣ, ಪದ್ಮ ಪುರಾಣ, ಮತ್ತು 1600 ಬರೆದಂತಹ ಅಬು ಫಜಲ್ರವರ ಐನ್ ಇ ಅಕ್ಬರಿಲೂ ಸಹ ಉಲ್ಲೇಖವಿದೆ. ದೇವರು, ಆ ಎಂಟ್ರೆನ್ಸಿಂದ ಕಾಡು ದಾರಿಲಿ ಹಂಗೆ ನಡ್ಕೋ ಬಂದು ಬಂದು ಕಲ್ಲು ಮುಳ್ಳು ಫಾರೆಸ್ಟ್ ಇರೋ ಅಂಥ ದಾರಿಲಿ ಬಂದು ತಲುಪಿದ್ದೀವಿ ಲೋನಾರ್ ಲೇಕ್ಗೆ. ಮೀಟ್ರೈಟು ಯಾವಾಗಾದರೂ ಬಿದ್ದಿರಲಿ, ಆದರೆ ಬಿದ್ದಿರೋದಂತೂ 100% ಕನ್ಫರ್ಮು. ಬರೀ 170 ಮೀಟ್ರ್ ಇರುವಂಥ ಆ ಮೀಟ್ರೈಟು ಬಂದು ಬಿದ್ದಂಥ ರಭಸಕ್ಕೆ 2 ಕಿಲೋಮೀಟರ್ನಷ್ಟು ಈ ಪಾಟಿ ಸರೋವರ ಸೃಷ್ಟಿಯಾಗಿದೆ. ಆ ಬಾಹ್ಯಾಕಾಶದಿಂದ ಬಂದಂಥ ಕಲ್ಲು ಅಷ್ಟು ಸ್ಪೀಡಾಗಿ ಬಂತು ಅಂತಂದರೆ ಆ ಕಲ್ಲು ಪೂರ್ತಿ ಇಲ್ಲಿ ಬಂದು ಬಡಿದು ಪೂರ ಮೆಲ್ಟಾಗೋಯ್ತು. ಆ ಮೆಲ್ಟಾದಮೇಲೆ ಅದರಿಂದ ಲಾವಾ ರಸ ಉಕ್ಕಿ ಬರುತ್ತಲ್ಲ, ಆ ಲಾವಾ ರಸ ಉಕ್ಕಿ ಬಂದು ಅದು ಒಣಗಾದಮೇಲೆ ಅದು ಈ ಥರ ಕಲ್ಲಾಗಿ ಪರಿವರ್ತನೆಯಾಗುತ್ತೆ. ನೀಲ್ ಆರ್ಮ್‌ಸ್ಟ್ರಾಂಗು ಮೂನ್ಗೆ ಹೋದಾಗ ಮೂನಿಂದ ತಂದಂಥ ಆ ಕಲ್ಲಿನ ಸ್ಯಾಂಪಲ್ಲು ಮತ್ತು ನನ್ನ ಕೈಲಿರುವಂಥ ಈ ಕಲ್ಲಿನ ಸ್ಯಾಂಪಲ್ಲು ಇವೆರಡು ಸಹ ಒಂದೇ ಅಂತ ರಿಸರ್ಚಲ್ಲಿ ದೃಢಪಟ್ಟಿದೆ. ನೀವು ಡೈಲಿ ನೀರು ಕುಡಿತೀರಲ್ಲ, ಆ ನೀರಿನ pH value 7 ಇದಕ್ಕಿಂತ ಕಮ್ಮಿ ಆದರೆ ಇದು ಅಸಿಡಿಕ್ ಆಗುತ್ತೆ, ಆದರೆ 7 ಜಾಸ್ತಿ ಆದರೆ ಆಲ್ಕಲೈನ್ ಆಗುತ್ತೆ. ಡೆಡ್ ಸಿಯ ನೀರಿನ ಲೆವೆಲ್ಲು 14 ಆಗಿರುತ್ತೆ. ಡೆಡ್ ಸಿಯಲ್ಲಿ ಯಾರಾದರೂ ಮುಳುಗಿ ಸಾಯೋಕ್ಕೆ ಪ್ರಯತ್ನ ಪಟ್ಟರು ಮುಳುಗೋಕ್ಕಾಗಲ್ಲ, ತೇಳ್ತಾ ಇರ್ತೀವಿ, ಯಾಕಂದರೆ ಅದರಲ್ಲಿ ಪೂರ್ತಿ ಉಪ್ಪಿರುತ್ತೆ. ಬಾಹ್ಯಾಕಾಶದಿಂದ ಬಂದು ಇಲ್ಲಿ ಬಿದ್ದಿರೋವಂಥ ಕಲ್ಲು ಇವತ್ತಿನ ದಿನದವರೆಗೂ ಆ ಕೆಮಿಕಲ್ ರಿಯಾಕ್ಷನ್ನ ನಾವು ಹಾಗೆ ನೋಡ್ಬೋದು ಇಲ್ಲಿರುವಂಥ ನೀರಲ್ಲಿ. ಈಗ ನಾವು ಈ ನೀರಿನ pH level ನೋಡೋಣ. ಈ ಸ್ಯಾಂಪಲ್ ನೋಡ್ತಿರ ನೋಡಿ, ಇದು 10 ಮತ್ತು 12 ಮಧ್ಯ, ಅಂದರೆ 11 ಹೋಲುತ್ತೆ. ಇದು ಇಷ್ಟೊಂದು pH ಇರೋವಂಥ ನೀರು ಮನುಷ್ಯ ಕುಡಿಯೋಕ್ಕೆ ಯೋಗ್ಯವಲ್ಲದ ನೀರು, ಮನುಷ್ಯ ಕುಡಿಯೋಕ್ಕಾಗೋದೇ ಇಲ್ಲ. ಆದರೂ ಈ ಸರೋವರದಲ್ಲಿ ಬಾತುಕೋಳಿಗಳು ಇನ್ನೂ ಜೀವನ ಮಾಡ್ತವೆ. ಬಾತುಕೋಳಿಗಳು ಯಾಕೆ ಜೀವನ ಮಾಡ್ತವೆ, ಹೆಂಗೆ ಜೀವನ ಮಾಡ್ತವೆ ಅಂತಂದರೆ ಇದರಲ್ಲಿರೋವಂಥ ಪಾಚಿ ಕಾರಣ ಇದಕ್ಕೆ. ಮೀಟಿಯರಾಯ್ಟ್ ಇಲ್ಲಿ ಬಂದು ಬಿದ್ದಾಗಿನಿಂದ ಈ ಜಾಗ ತುಂಬಾ ವಿಚಿತ್ರವಾಗಿ ಗುರುತಿಸ್ತಿದೆ. ಮ್ಯಾಗ್ನೆಟಿಕ್ ಕಾಂಪಸ್ ತಪ್ಪು ದಿಕ್ಕು ತೋರಿಸ್ತಿದೆ. ಬೇರೆ ಎಲ್ಲ ಮಣ್ಣಿಗಿಂತ ಈ ಮಣ್ಣಲ್ಲಿ ಅತಿ ಹೆಚ್ಚು ಕಬ್ಬಿಣದ ಸಾರ ಅಡಗಿದೆ. ನೀವು ಕೇಳ್ಬೋದು ರಾಮಾಯಣಕ್ಕೂ ಮತ್ತು ಈ ಲೋನಾರ್ ಲೇಕ್ಗೂ ಏನು ಸಂಬಂಧ ಅಂತ. ವಾಲ್ಮೀಕಿ ರಾಮಾಯಣದಲ್ಲಿ ದಂಡಕಾರಣ್ಯ ಅಂತ ಒಂದು ಸೆಗ್ಮೆಂಟ್ ಬರುತ್ತೆ. ಶ್ರೀರಾಮ ಚಿತ್ರಕೂಟದಿಂದ ಆ ರಾಕ್ಷಸರನ್ನ ಸಾಯಿಸ್ಬೇಕು ಅಂತ ಪಂಚವಟಿಗೆ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಈ ದಂಡಕಾರಣ್ಯದಲ್ಲಿ ಹಾದು ಹೋಗ್ತಾರೆ. ಈ ದಂಡಕಾರಣ್ಯದಲ್ಲಿ ಈ ಪಾಟಿ ದೊಡ್ಡ ಸರೋವರನ ನೋಡಿ ಅವರ ಬಾಯಾರಿಕೆಯನ್ನು ಆರಿಸ್ಕೋಬೇಕು ಅಂತ ನಿರ್ಧಾರ ಮಾಡಿ ರಾಮ, ಸೀತೆ, ಲಕ್ಷ್ಮಣ ಎಲ್ಲರೂ ಆ ಸರೋವರದ ಹತ್ರ ಬರ್ತಾರೆ. ಆದರೆ ಆ ಸರೋವರದಲ್ಲಿರುವಂಥ ನೀರು ಕುಡಿಯೋಕ್ಕೆ ಯೋಗ್ಯವಲ್ಲದ ನೀರು ಅಂತ ಅವ್ರಿಗೆ ಗೊತ್ತಾಯಿತು. ಅದಕ್ಕಾಗಿ ಆ ಲೋನಾರ್ ಲೇಕಿಂದ 100 ಮೀಟ್ರ್ ದೂರ ಇರುವಂಥ ಈ ಜಾಗಕ್ಕೆ ಬಂದು ಶ್ರೀರಾಮ ಇಲ್ಲಿ ಬಾಣ ಬಿಟ್ಟಾಗ ಭೂಮಿಯಿಂದ ಆ ಸಿಹಿ ನೀರು ಉಕ್ಕಿ ಬಂತು. ನೋಡಿ, ಸಿಹಿ ನೀರು ಉಕ್ಕುತ್ತಾ ಇರುವಂಥ ಜಾಗ ಅದು. ಅಲ್ಲಿಂದ ಬಂದು ಹರಿದು
ಸೀದಾ ಹೋಗುತ್ತೆ. ಪದ್ದಲ್ಲೇ ಉಪ್ಪಿನ ದೊಡ್ಡ ಸರೋವರ, ಇಲ್ಲಿ ಸಿಹಿ ನೀರು ಸಣ್ಣದಾಗಿ ಹರಿತಾ ಇದೆ. ಈ ನೀರು ಕುಡಿಯೋಕ್ಕೆ ಸಂಪೂರ್ಣವಾಗಿ ಯೋಗ್ಯ, ಯಾರು ಬೇಕಾದರೂ ಕುಡಿಬೋದು. ಅದ್ಭುತ. ರಾಮ ಲಕ್ಷ್ಮಣ ಸೀತೆಯ ಈ ದಂಡಕಾರಣ್ಯ ಯಾತ್ರೆ ತುಂಬಾ ಕಷ್ಟಕರವಾಗಿತ್ತು. ಹೋಗುವಂಥ ದಾರಿಲಿ ಕ್ರೂರ ಮೃಗಗಳು, ದುಷ್ಟ ರಾಕ್ಷಸರನ್ನ ಎದುರಿಸ್ಬೇಕಾಗಿತ್ತು. ಎಲ್ಲವನ್ನ ಎದುರಿಸ್ಕೊಂಡು ಅಂತಿಮವಾಗಿ ಈ ಪಂಚವಟಿಗೆ ಬಂದು ತಲುಪಿದ್ರು. ಈ ಪಂಚವಟಿಗೆ ಬಂದಿರುವಂಥ ಮೇನ್ ಉದ್ದೇಶನೇ, ಪಂಚವಟಿಲಿ ಜನಸಾಮಾನ್ಯರ ಮೇಲೆ ರಾಕ್ಷಸರು ಎಸಗ್ತಾ ಇದ್ದಂಥ ಅನಾಚಾರನ ತಡೆಯಕ್ಕೆ ಶ್ರೀರಾಮ ಇಲ್ಲಿ ಅವತರಿಸಿದ್ರು. ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಶ್ರೀರಾಮ ಒಂದೊಂದು ಬಾಣನ ರಾಕ್ಷಸರಿಗೆ ಗುರಿಯಿಟ್ಟು ಬಿಡ್ತಾ ಇದ್ರೆ ಆ ಬಾಣ ರಾಕ್ಷಸರ ಗುಂಡಿಗೆ ನಾಟಿ ರಾಕ್ಷಸರ ಪ್ರಾಣ ಪಕ್ಷಿ ಹಾರೋಗ್ತಾ ಇತ್ತು. ರಾಮಾಯಣದಲ್ಲಿ ಈ ಪಂಚವಟಿನ ಪಂಚವಟಿ ಅಂತ ಯಾಕೆ ಹೋಗ್ತಾರೆ ಅಂತಂದ್ರೆ ನೋಡಿ, ಒಂದು ಹಂಗೆ ಬನ್ನಿ ಅಲ್ಲಿ ನೋಡಿ, ಎರಡು ಅದ್ರ ಪಕ್ಕ, ಮೂರು ಆಮೇಲೆ ನಾಲ್ಕು ಆಮೇಲೆ ಐದು, ಟೋಟಲ್ ಆಗಿ ಐದು ವಟವೃಕ್ಷಗಳು ಒಂದೇ ಜಾಗದಲ್ಲಿ ಇರೋದ್ರಿಂದ ಇದನ್ನ ಪಂಚವಟಿ ಅಂತ ಕೂಗ್ತಾರೆ. ರಾಕ್ಷಸರನ್ನ ಸಂಹಾರ ಮಾಡುವಂತ ಸಮಯದಲ್ಲಿ ಲಕ್ಷ್ಮಣ ಸೀತಾಮಾತೆಯನ್ನ ಬಚ್ಚಿಟ್ಟಂತ ಗುಹೆ ಇದೆ. ದೇವರು ಲಕ್ಷ್ಮಣ ಸೀತಾಮಾತೆಯನ್ನ ಇಟ್ಟಂತ ಗುಹೆ ಒಳಗಡೆ ಭಕ್ತಾದಿಗಳೆಲ್ಲ ಹೋಗ್ತಾವ್ರೆ. ಆ್ಯಕ್ಚುಲಿ ಈ ಗುಹೆ ಮುಂಚೆ ಸಿಕ್ಕಾಪಟ್ಟೆ ದೊಡ್ಡದಿತ್ತು. ಈ ಗುಹೆಯಿಂದ ಬೇರೆ ಬೇರೆ ಜಾಗಕ್ಕೆಲ್ಲ ಸುರಂಗ ಮಾರ್ಗ ಸಹ ಇತ್ತು. ಆದರೆ ಈಗ ಈ ಗುಹೆ ತುಂಬಾ ಚಿಕ್ಕದಾಗ್ಬಿಟ್ಟಿದೆ. ಚಿತ್ರಕೂಟದಲ್ಲಿ 11.5 ವರ್ಷ, ನಾವಿರೋಂಥ ಈ ಪಂಚವಟಿಲಿ 1.5 ವರ್ಷ. ಜೀವನ ಚೆನ್ನಾಗಿ ನಡೀತಾ ಇತ್ತು. ಇನ್ನೇನು 1 ವರ್ಷ ವನವಾಸ ಮುಗಿಸ್ಬಿಟ್ಟು ವಾಪಸ್ ಅಯೋಧ್ಯೆಗೆ ಹೋಗೋದಿತ್ತು. ಆದರೆ ಇಡೀ ರಾಮಾಯಣದ ಮೇಜರ್ ಟ್ವಿಸ್ಟು ಇಲ್ಲಿಂದಾನೇ ಶುರುವಾಗಿದ್ದು. ರಾಮ ಲಕ್ಷ್ಮಣ ಸೀತೆ ಎಂದಿನಂತೆ ಪಂಚವಟಿಲಿ ತಮ್ಮ ದೈನಂದಿನ ಕೆಲಸದಲ್ಲಿ ನಿರತರಾಗಿದ್ರು. ಎಲ್ಲಿಂದನೋ ಬಂದಂಥ ಮಾಯಾವಿ ಶೂರ್ಪನಕ್ಕಿ ಶ್ರೀರಾಮನನ್ನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಮೋಹಕ್ಕೊಳಗಾದ್ಲು. ಶ್ರೀರಾಮನ ಹತ್ರ ಬಂದ್ಬಿಟ್ಟು ಈ ವಿಚಾರನ ಪ್ರಸ್ತಾಪಿಸಿದಾಗ ಶ್ರೀರಾಮ ಸೀದಾ ಸೀದಾ ಹೇಳ್ಬಿಟ್ರು, ನೋಡ್ತಾಯಿ ನಾನು ವಿವಾಹಿತ, ನನ್ನ ನಂಬಿಕೊಂಡು ಅರ್ಧಂಗಿ ಸೀತೆ ಕಾಯ್ತಾ ಇದ್ದಾಳೆ, ಆದರೆ ನನ್ನ ತಮ್ಮ ಲಕ್ಷ್ಮಣ ಒಬ್ಬಂಟಿಯಾಗಿದ್ದಾನೆ, ನೀನು ಲಕ್ಷ್ಮಣನ ನೋಡು ಅಂತ ಹೇಳಿದಾಗ ಶೂರ್ಪನಕ್ಕಿ ಸೀದಾ ಬಂದು ಲಕ್ಷ್ಮಣನ ಅಪ್ರೋಚ್ ಮಾಡಿದಾಗ ಲಕ್ಷ್ಮಣ ಶೂರ್ಪನಕ್ಕಿ ಮುಖದ ಮೇಲೆ ಹಂಗೆ ಎಳೆಬಿಟ್ರು, ನೋಡ್ತಾ ಏ ನಮ್ಮಣ್ಣ ಶ್ರೀರಾಮನ ಭಕ್ತ, ನಾನು ಪ್ರತಿನಿತ್ಯ ಶ್ರೀರಾಮನ ಸೇವೆ ಮಾಡೋದೇ ನನಗಿಷ್ಟ, ಅದು ಬಿಟ್ಟು ಬೇರೆ ಯಾವುದು ನನ್ನ ಆಸಕ್ತಿ ಇಲ್ಲ ಅಂತ. ಇದಕ್ಕೆಲ್ಲ ಇಲ್ಲಿ ನಿಂತಿರೋ ಸೀತೆನೇ ಕಾರಣ ಅಂತಂದ್ಬಿಟ್ಟು ಸೀದಾ ಸೀತೆ ಮೇಲೆ ಜಗಳಕ್ಕೆ ಎರಗ್ಬಿಡೋದ. ಸೀತೆ ಮೇಲೆ ಎರಗ್ತಾ ಇರೋವಂಥ ದೃಶ್ಯ ನೋಡಿದಂಥ ಲಕ್ಷ್ಮಣ ಸೀದಾ ಓಡು ಬಂದ್ಬಿಟ್ಟು ಒಮ್ಮೆಲೆ ಎಗ್ರಿ ಶೂರ್ಪನಕ್ಕೆ ಮೂಗನ್ನ ಕತ್ತರಿಸ್ಬಿಟ್ರು. ದೇವರು ತ್ರೇತಾಯುಗದಲ್ಲಿ ಲಕ್ಷ್ಮಣ ಶೂರ್ಪನಖಿಯ ಮೂಗನ್ನ ಕತ್ತರಿಸಿದಂಥ ಜಾಗ ಇದೆ. ಆದರೆ ಲಕ್ಷ್ಮಣನ ಗೊತ್ತಿರಲಿಲ್ಲ, ಲಕ್ಷ್ಮಣ ಕೂಯ್ದಿದ್ದು ರಾವಣನ ತಂಗಿಯ ಮೂಗಂತ. ರಾವಣನ ತಂಗಿನ ಮುಟ್ಟಿದ್ರೆ ಬಿಡ್ತಾನ? ರಾವಣನ ದೆಸೆಯಿಂದ ಆ ಮಾಯಾ ಜಿಂಕೆ ಸೀತಾಮಾತೆಯ ಕಣ್ಣಿಗೆ ಕಾಣಿಸಿದ್ದು, ಸೀತಾಮಾತೆಗೆ ಆ ಜಿಂಕೆ ಬೇಕು ಅಂತನ್ಸಿದ್ದು, ಶ್ರೀರಾಮ ಆ ಮಾಯಾ ಜಿಂಕೆಯ ಹಿಂದೆ ಓಡಿದ್ದು, ರಾಮ ಲಕ್ಷ್ಮಣರಿಲ್ಲದಂಥ ಸಮಯ ನೋಡಿ ರಾವಣ ವೇಷ ಬದಲಾಯಿಸ್ಕೊಂಡು ಸೀತಾಮಾತೆಯನ್ನು ಅಪಹರಿಸೇ ಬಿಟ್ಟ. ದಶಕಂಠ ರಾವಣ ಅಲ್ಲಿ ಆಲ್ರೆಡಿ ಸೀತಾಪರ್ಣ ಮಾಡ್ಬಿಟ್ಟಿದ್ರು. ಅಲ್ಲಿಂದ ತುಂಬ ದೂರ ಇರೋವಂಥ ಶ್ರೀರಾಮನ ಬಾಣ ಯಾವಾಗ ಆ ಮಾಯಾ ಜಿಂಕೆಗೆ ನಾಟ್ತೋ ಅವಾಗ ಗೊತ್ತಾಯ್ತು ಶ್ರೀರಾಮಂಗೆ ಇದು ಮಾಯಾ ಜಿಂಕೆ ಅಲ್ಲ, ಇದರಿಂದ ಏನು ಕುತಂತ್ರ ಅಡಗಿದೆ ಅಂತ. ರಾಮ ಲಕ್ಷ್ಮಣ ಇಬ್ರು ಸೀತೆನ ಹುಡುಕೊಂಡು ಕುಟೀರಕ್ಕೆ ಬರ್ತಾರೆ, ಆದರೆ ಕುಟೀರದಲ್ಲಿ ಸೀತೆ ಇರಲಿಲ್ಲ. ರಾಮ ಲಕ್ಷ್ಮಣರಿಬ್ಬರು ಸೀತಾಮಾತೆಯನ್ನು ಹುಡುಕೊಂಡು ಹುಡುಕೊಂಡು ಈ ಜಾಗಕ್ಕೆ ಬಂದಾಗ ಇಲ್ಲಿ ಜಟಾಯು ಸಾವಿನ ಅಂಚಿನಲ್ಲಿ ರಕ್ತದ ಮಡುವಿನಲ್ಲಿ ಕಂಡುಬಂದರು.
ಶ್ರೀರಾಮನಿಗೆ ಜಟಾಯು ತಂದೆಯ ಸಮಾನ. ಜಟಾಯುವಿನ ಕೊನೆಯ ಕಾಲದಲ್ಲಿ ಶ್ರೀರಾಮನೇ ಅಂತ್ಯ ಸಂಸ್ಕಾರ ಮಾಡಿದ್ದು. ಸಾವು ಬಂದರೆ ಜಟಾಯು ಥರ ಸಾವು ಬರಬೇಕು ಕಣ್ರಿ. ಜಟಾಯು ತನ್ನ ವೃದ್ಧಾಪ್ಯದಲ್ಲೂ ಸೀತೆಯನ್ನು ಕಾಪಾಡೋಕ್ಕೋಸ್ಕರ ರಾವಣನ ಜೊತೆ ಘನಘೋರವಾಗಿ ಯುದ್ಧ ಮಾಡಿ ಯುದ್ಧದಲ್ಲಿ ಸೋತರೂ ಸಹ ಜಟಾಯು ತನ್ನ ಪ್ರಾಣವನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಂಡಿದ್ದ. ರಾಮ ಬಂದಾದ್ಮೇಲೆ ರಾವಣನ ಸುಳಿವು ಕೊಟ್ಟ ಆದಮೇಲೆ ಜಟಾಯು ತನ್ನ ಪ್ರಾಣ ಬಿಟ್ಟಿದ್ದು. ಅಹಂಕಾರದಿಂದ ಕಪಟಬಲದಿಂದ ರಾವಣ ಅಪಹರಿಸಿದ್ದ ಸೀತೆಯನ್ನ ಬಲವಂತದಿಂದ ಪುಷ್ಪಕ ವಿಮಾನದಲ್ಲಿ ಕೂರಿಸಿ ಹಾರಿದ ದಕ್ಷಿಣದೆಡೆಗೆ. ಅದೇ ದಕ್ಷಿಣಕ್ಕೆ ರಾಮ ಲಕ್ಷ್ಮಣ ಹೆಜ್ಜೆ ಹಾಕಿದ್ರು. ಹಾಗಾದ್ರೆ ಸೀತಾಮಾತೆನ ಯಾರು ಹೊತ್ಕೊಂಡೋದ್ರು, ಎಲ್ಲಿಗೆ ಹೊತ್ಕೊಂಡೋದ್ರು? ಉತ್ತರ ನನಗೆ ನಿಮಗೆ ಗೊತ್ತು, ರಾಮ ಲಕ್ಷ್ಮಣರು ಗೊತ್ತಿರಲಿಲ್ಲ. ಸಿಕ್ಕಾಪಟ್ಟೆ ವಿಶೇಷತೆಯಿಂದ ಆಚರಿಸ್ತಾವ್ರೆ ನೋಡಿ. ಮದುವೆ ಮನುಷ್ಯರಲ್ಲಿರ್ಲಿ ದೇವರುಗಳಲ್ಲಿರ್ಲಿ, ಮದುವೆ ಅಂತಂದ್ರೆ ಅದು ಏಳೇಳು ಜನ್ಮದ ನಂಟು. ಅದು ಹಂಗೆ ನಾವೆಲ್ಲ ಪ್ರತಿದಿನ ಪೂಜಿಸುವಂತ ದೇವರಿನ ಮದುವೆ ಇದು. ಆ ದೇವರುಗಳೆಲ್ಲ ಇಲ್ಲಿ ಕುಂತವ್ರು. ಮರ್ಯಾದಾ ಪುರುಷೋತ್ತಮ ರಾಮಕ್ಕಿ. ನಾನು ಅನ್ಕೊಂಡಿರೋದಕ್ಕಿಂತ ಜಾಸ್ತಿ ಖುಷಿಯಾಗಿ ಹಬ್ಬ ಆಚರಿಸ್ತವ್ರು ಇಲ್ಲಂತೂ. ಯಾಕಂದ್ರೆ ಇಲ್ಲಂತೂ ಬ್ರಹ್ಮಾಂಡನೆ ತಂದಿಟ್ಬಿಟ್ಟವ್ರು ನೋಡಿ. ಎಷ್ಟು ಖುಷಿಯಿಂದ ಆಚರಿಸ್ತಾರೆ ಈ ಹಬ್ಬನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಅಯೋಧ್ಯೆಯ ಜನಗಳು ಸಾವಿರಾರು ವರ್ಷಗಳ